ಜೀವನದಲ್ಲಿ ನಮಗೆ ಎಷ್ಟೋ ಜನ ಸಿಗ್ತಾರೆ, ಎಷ್ಟೋ ಜನರ ಜೊತೆ ಮಾತುಕತೆ ಆಗುತ್ತೆ, ಎಷ್ಟೋ ಜನ ಸಂತೋಷವಾಗಿದ್ರೆ ಇನ್ನೆಷ್ಟೋ ಜನ ಚಿಂತೆಯಲ್ಲಿ ಮುಳುಗಿರ್ತಾರೆ. ಆದ್ರೆ ನೀವೇನಾದ್ರೂ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಯಾರು ಹೆಚ್ಚು ಪ್ರಸನ್ನವಾಗಿರ್ತಾರೆ, ಯಾರು ತುಂಬಾ ಚಿಂತೆಯಲ್ಲಿರ್ತಾರೆ ಅಂತ ಆಗ ನಿಮಗೆ ಗೊತ್ತಾಗುತ್ತೆ. ವೃದ್ಧರು ಮತ್ತು ಯುವಕರು ತುಂಬಾ ಚಿಂತೆಯಲ್ಲಿರ್ತಾರೆ ಅಂತ. ಇನ್ನೊಂದು ಕಡೆ ಮಕ್ಕಳು ಸದಾ ಪ್ರಸನ್ನವಾಗಿರ್ತಾರೆ, ಚಿಂತೆಯ ಒಂದು ಗೆರೆಯೂ ಇರಲ್ಲ. ಕಾರಣ ಏನು? ಈಗಿದು ತುಂಬಾ ಸರಳ ಅಂತ ಹೇಳ್ತೀರಾ, ಮಕ್ಕಳಿಗೆ ಅಷ್ಟು ತಿಳುವಳಿಕೆ ಎಲ್ಲಿರುತ್ತೆ? ಅವರಿಗೆ ಜೀವನದ ಸಮಸ್ಯೆ ಗೊತ್ತಾಗೋದಕ್ಕೆ, ಕಷ್ಟಗಳು ಗೊತ್ತಾಗೋದಕ್ಕೆ, ಜವಾಬ್ದಾರಿ ಗೊತ್ತಾಗೋದಕ್ಕೆ ವಿಷಯ ಅದಲ್ವೇ ಅಲ್ಲ. ವೃದ್ಧರ ಬಗ್ಗೆ ನಾವು ಮಾತಾಡೋದಾದ್ರೆ, ಈ ವೃದ್ಧರು ತಮ್ಮ ಕಳೆದು ಹೋದ ಬದುಕಿನ ವಿಷಯದಲ್ಲಿ ಯೋಚಿಸಿ ಯೋಚಿಸಿ ದುಃಖ ಪಡ್ತಾರೆ. ಯುವಕರು ತಮ್ಮ ಇವತ್ತಿನ ಭವಿಷ್ಯದ ವಿಷಯದಲ್ಲಿ ಯೋಚಿಸಿ ಯೋಚಿಸಿ ಚಿಂತೆಯಲ್ಲಿರ್ತಾರೆ. ಆದ್ರೆ ಮಕ್ಕಳು ಮಕ್ಕಳು ಕೇವಲ ವರ್ತಮಾನದಲ್ಲಿ ಬದುಕ್ತಾರೆ, ಅದೇ ಕಾರಣಕ್ಕೆ ಪ್ರಸನ್ನವಾಗಿರ್ತಾರೆ. ನೋಡಿ, ವಿಷಯ ತುಂಬಾ ಸರಳ ಇದೆ. ನೀವು ಭೂತಕಾಲನ ಬದಲಾಯಿಸೋಕಾಗಲ್ಲ, ಮತ್ತೀಗ ನಿಮ್ಮ ಭವಿಷ್ಯ ಇನ್ನೂ ಉಜ್ವಲವಾಗಬೇಕು ಅಂದ್ರೆ ಅದಕ್ಕೆ ನೀವಿವತ್ ಕೆಲಸ ಮಾಡಬೇಕಾಗತ್ತೆ, ಇವತ್ತೇ ಪರಿಶ್ರಮ ಹಾಕಬೇಕಾಗತ್ತೆ. ಅದಕ್ಕೆ ಮರ್ತುಬಿಡಿ ಭೂತಕಾಲ ಮತ್ತು ಭವಿಷ್ಯ ಚಿಂತೆನ, ವರ್ತಮಾನ ಕಾಲದಲ್ಲೇ ಆನಂದ ಪಡಿರಿ. ಯಾಕೆ ಅಂದ್ರೆ ಇದೇ ವರ್ತಮಾನ ನಿಮ್ಮ ಭವಿಷ್ಯನೂ ಉಜ್ವಲ ಮಾಡುತ್ತೆ, ಇದೇ ವರ್ತಮಾನ ಮುಂದೆ ಬರೋ ದಿನಗಳಲ್ಲಿ ನೀವೇ ಕೂತು ಗರ್ವದಿಂದ ಹಿಂದೆ ನೋಡುವಂತಹ ನಿಮ್ಮ ಸುಂದರವಾದ ಭೂತಕಾಲ ಆಗತ್ತೆ. ರಾಧೇ ರಾಧೇ.